Hi friends, welcome to my YouTube channel Vasudha Varan Kannada Vlogs. Ellaru chenagiddira? Nanu chenagiddini. Bani ivattin vlog start madana. Ivattin vlog start madodakkina munche innu yaralla nan channel ge subscribe madkondilla, please subscribe madkoli guys. Subscribe madkonodi matte pakkadalli iru bell button click maadi nan yavade video hakidre nimge notification barutte. Video ishtadre like madodana maribedi. Bani ivattin vlog na start madana. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ಟ್ರಿಪ್ ಹೋಗ್ತಾ ಇದ್ದೀನಿ. ಮುಂಚೆನೇ ನಾನು ಸ್ವಲ್ಪ ಸ್ವಲ್ಪ ಹಿಂಟ್ ಹೇಳ್ತಾ ಇದ್ದೆ, ಹೋಗ್ತಾ ಇದ್ದೀನಿ ಅಂತ ಹೇಳಿ. ಟ್ರಿಪ್ಪು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ನಾಳೆ ವ್ಲಾಗಲ್ಲಿ ಗೊತ್ತಾಗುತ್ತೆ. ಇದು ಬಂದುಬಿಟ್ಟು ಸ್ವಲ್ಪ ಬಜೆಟ್ ಟ್ರಿಪ್ ಅಂತಲೇ ಹೇಳ್ಬೋದು. ಕಡಿಮೆ ಬಜೆಟಲ್ಲಿ ಹೇಗೆ ಹೋಗ್ಬರ್ಬೋದು ಅಂತಂದು ತಿಳಿಸ್ಕೊಡ್ತೀನಿ ನಾನು. ಅದೆಲ್ಲ ನಿಮಗೆ ಹೋಗ್ತಾ ಹೋಗ್ತಾ ವ್ಲಾಗಲ್ಲಿ ಗೊತ್ತಾಗುತ್ತೆ, ಮತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಲೂ ನಾಳೆನೇ ಗೊತ್ತಾಗುತ್ತೆ ನಿಮಗೆ. ಈಗ ನಾನು ಬ್ಯಾಕ್ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ, ಹೋಗೋದಕ್ಕೆ ಏನೇನು ತೊಗೊಳ್ತಾ ಇದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ನಾನು. ನೀವು ಯಾರಾದರೂ ಹೋಗ್ತಾ ಇದ್ದರೆ ಏನೇನು ಮಿಸ್ ಮಾಡಿದ್ರೆ ಇದನ್ನೆಲ್ಲ ತೊಗೊಂಡೇ ಹೋಗಿ, ಏನೇನು ತೊಗೋಬೇಕು ಅಂತಂದು ನಾನು ಏನೇನು ತೊಗೊಂಡು ಹೋಗ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಏನಾದರೂ ಮಿಸ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಬೇಗ ಹೋಗೋದ್ರೊಳಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಇದನ್ನ ಇವತ್ತೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನಾಳೆ ಮಾರ್ನಿಂಗ್ ಹೋಗ್ತಾ ಇದ್ದೀವಿ ನಾವು, ಸಾಟರ್ಡೇ ಮಾರ್ನಿಂಗ್ ಹೋಗ್ತಾ ಇದ್ದೀವಿ. ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಬೇಗ ವಿಡಿಯೋ ನೋಡಿದವರು. ಈಗ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ಬ್ಯಾಕ್ ಪ್ಯಾಕಿಂಗ್ ಮಾಡ್ತೀನಿ ನಾನು. ನಾನು ಬ್ಯಾಕ್ ಪ್ಯಾಕಿಂಗ್ ಮಾಡೋದಕ್ಕೆ ಎರಡು ಬ್ಯಾಗ್ ತೊಗೊಂಡಿದ್ದೀನಿ. ಒಂದು ಬಂದುಬಿಟ್ಟು ಲಗೇಜ್ ಬ್ಯಾಗ್ ತೊಗೊಂಡಿದ್ದೀನಿ. ಲಗೇಜ್ ಬ್ಯಾಗ್ ಅಂದರೆ ಇದು ಲಗೇಜ್ ಪ್ಯಾಕ್ ಮಾಡೋದಕ್ಕೆ ದೊಡ್ಡದು ಲಗೇಜ್ ಬ್ಯಾಗ್ ತೊಗೊಂಡಿದ್ದೀನಿ. ಇದು ಫುಲ್ ದೊಡ್ಡದಿದೆ ಸ್ವಲ್ಪ. ಇದಕ್ಕೆ ಇದು ಇದೆ ಟ್ರಾಲಿನೂ ಇದೆ, ಎಳ್ಕೊಂಡು ಹೋಗ್ಬೋದು. ಟ್ರಾಲಿ ಟೈಪ್ ಎಳ್ಕೊಂಡು ಹೋಗ್ಬೋದು ಇದನ್ನ. ಈಗ ಇದು ಬಂದುಬಿಟ್ಟು ನಾನು ರಿಲಯನ್ಸಲ್ಲಿ ತೊಗೊಂಡಿದ್ದು, ಸಫಾರಿ ಕಂಪ್ನಿ ಇದು ನೋಡಿ, ಇಲ್ಲಿದೆ ಸಫಾರಿ ಕಂಪ್ನಿ ತೊಗೊಂಡಿದ್ದು. ಇದು ಬಂದುಬಿಟ್ಟು ನನಗೆ 4000 ಆಗಿತ್ತು. ಅಲ್ಲೇ ತೊಗೊಂಡು 2 ಇಯರ್ಸ್ ಆಯಿತು ನಂದು. ನಾನು ಅನ್ವಿತ್ ಡಿಲವರಿಯಲ್ಲಿ ತೊಗೊಂಡಿದ್ದು ಇದು ಬ್ಯಾಗು. ಈಗ ಬನ್ನಿ, ಇದರಲ್ಲಿ ಒಂದು ಲಗೇಜ್ ಬ್ಯಾಗ್ ಇದನ್ನು ತೊಗೊಂಡಿದ್ದೀನಿ, ಮತ್ತು ಒಂದು ಈ ಬ್ಯಾಗ್ ತೊಗೊಂಡಿದ್ದೀನಿ ಹಿಂದ್ಗಡೆ ಕ್ಯಾರಿ ಮಾಡೋದಕ್ಕೆ. ನನಗೆ ಅನ್ವಿತ್ತಿಗೆ ಏನಾದರೂ ನೀಡಿದರೆ ಇರುತ್ತೆ ಅಲ್ವಾ, ಏನಾದರೂ ವಾಟರ್ ಬಾಟಲ್ ಆಗಿರ್ಬೋದು, ಬಿಸ್ಕೆಟ್ಸು, ಸ್ನ್ಯಾಕ್ಸು, ಏನಾದರೂ ಮೊಬೈಲ್ಸು ಎಲ್ಲ ಇದರಲ್ಲಿ ಕ್ಯಾರಿ ಮಾಡ್ಬೋದು. ವಾಟರ್ ಬಾಟಲು ಎಲ್ಲ ಕ್ಯಾರಿ ಮಾಡ್ಬೋದು ಇದರಲ್ಲಿ. ಮಕ್ಕಳು ಇರ್ತಾರೆ ಅಂದಮೇಲೆ ಈಗ ದೊಡ್ಡ ಲಗೇಜ್ ಬ್ಯಾಗ್ ಇಟ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಲ್ವಾ, ಇದನ್ನಾದರೆ ಸಣ್ಣ ಬ್ಯಾಗು ಇಟ್ಕೋಬೋದು. ಅದಕ್ಕೋಸ್ಕರ ಇದರಲ್ಲಿ ನೆಸೆಸಿಟಿ ಇರೋ ತುಂಬ ಅನ್ನೆಸೆಸಿಟಿ ಇರೋನು ಇದರಲ್ಲಿ ಇಟ್ಕೊಳ್ತೀನಿ. ಕ್ಲಾತ್ಸು ವೇರ್ ಮಾಡೋವು ಎಲ್ಲ, ಶೂಸ್ ಮತ್ತು ಪ್ರತಿಯೊಂದು ಇದರಲ್ಲಿ ಇಟ್ಕೊಳ್ತೀನಿ. ಈಗ ನಾನು ಏನೇನು ಇಟ್ಕೊಳ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಇದು ಬಂದುಬಿಟ್ಟು ನಾನು ಇಲ್ಲೇ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು, ದಾವಣಗೆರೆಯಲ್ಲಿ ತೊಗೊಂಡಿದ್ದು. ಈ ಬ್ಯಾಗ್ ಪ್ರೈಸ್ ಬಂದುಬಿಟ್ಟು ನನಗೆ 350 ಏನೋ ಆಗಿತ್ತು. ಇದು ಅಷ್ಟೇ ಈಗ ರೀಸೆಂಟಾಗಿ ತೊಗೊಂಡಿದ್ದು, ತುಂಬ ದಿನ ಏನಾಗಿಲ್ಲ, ಒಂದು 4 ಮಂತ್ಸ್ ಆಯಿತು ಅಂತ ಅನ್ಕೊತೀನಿ. ಬನ್ನಿ ಈಗ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋಣ, ಏನೇನು ತೊಗೊತೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ. ಸೊ ಫ್ರೆಂಡ್ಸ್, ನಾನು ಬಂದುಬಿಟ್ಟು 1 ಡೇ ಟ್ರಿಪ್ ಹೋಗ್ತಾ ಇರೋದು. 1 ಡೇ ಅಂದರೆ 1 ಡೇ ಫುಲ್ ಅಲ್ಲೇ ಇರ್ತೀವಿ, ಮತ್ತು ನೆಕ್ಸ್ಟ್ ಡೇ ಸ್ವಲ್ಪ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ನೋಡೋಣ, ಆದರೆ ನೋಡ್ಕೊಂಡು ಬರೋಣ ಅಂತಿದ್ವಿ, ಯಾಕಂದರೆ ನಾವೇ ಒಬ್ಬರು ಹೋದರೆ ನೋಡ್ಕೊಂಡು ಬರೋದು, ಮಕ್ಕಳನ್ನ ಕರ್ಕೊಂಡು ಹೋಗೋದಲ್ವಾ, ಎಲ್ಲಿ ಮಕ್ಕಳು ಹಠ ಮಾಡ್ತಾವೋ ಏನೋ ಗೊತ್ತಿಲ್ಲ, ಹಂಗಾಗಿ ಆದರೆ ಕವರ್ ಮಾಡ್ಕೊಳ್ತೀವಿ, ಇಲ್ಲಾಂದರೆ ಇಲ್ಲ. ಸೊ ಈಗ ನಾನು 1 ಡೇ ಅಲ್ಲ, ಈಗ 2 ಡೇನೆ ಲೆಕ್ಕ. ಈಗ 2 ಡೇಸ್ಗೆ ನಾನು ಏನೇನು ಇಟ್ಕೊಳ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಫಸ್ಟು ಅನ್ವಿತಿ ನಾವು ಇಟ್ಬಿಡ್ತೀನಿ, ಆಮೇಲೆ ನಮ್ದು ಇಟ್ಕೊಳ್ತೀನಿ. ಯಾಕಂದರೆ ಫಸ್ಟು ಅವನದು ನಮ್ದೇನಾದರೂ ಮರೆತರೂ ಪರವಾಗಿಲ್ಲ, ಅವನದೇನು ಮರೆಯೋಕೆ ಆಗಿಲ್ವಾ, ಮಕ್ಕಳಾಗ್ತಾವಲ್ವಾ. ಸೊ ನಮ್ಮದಾದರೆ ಮರೆತರೆ ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಳ್ತೀವಿ, ಮಕ್ಕಳಿಗಾದರೆ ಅಡ್ಜಸ್ಟ್ ಆಗೋದಿಲ್ಲ. ಸೊ ಅದಕ್ಕೆ ಫಸ್ಟ್ ಅವನದೆಲ್ಲ ಇಟ್ಕೊಂಬಿಡ್ತೀನಿ ನಾನು, ಏನಾದರೂ ಮರೆತರೆ ನೋಡೋಣ, ಲಾಸ್ಟಿಗೆ ಮತ್ತೆ ನೆನಪಾದರೆ ಇಟ್ಕೊಳ್ತೀನಿ. ಈಗ ಫಸ್ಟು ನೋಡಿ, ಇಲ್ಲಿ ಫಸ್ಟೆಲ್ಲ ಅನ್ವಿತಿನ ಕ್ಲಾತ್ಸ್ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನಾವು ಹೋಗ್ತಾ ಇರೋ ಪ್ಲೇಸ್ ಬಂದುಬಿಟ್ಟು ಸ್ವಲ್ಪ ಚಳಿ ಎಲ್ಲ ಜಾಸ್ತಿ ಇರುತ್ತೆ, ಸೊ ಅದಕ್ಕೋಸ್ಕರ ಹೇಳೇ ಬಿಡ್ತೀನಿ ನಿಮಗೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದು. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದು ಇಲ್ಲ ನೆಕ್ಸ್ಟ್ ವ್ಲಾಗಲ್ಲೇ ಹೇಳ್ತೀನಿ ನಿಮಗೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದು. ಈಗ ಹೋಗ್ತಾ ಇರೋ ಪ್ಲೇಸ್ ಬಂದುಬಿಟ್ಟು ತುಂಬ ಚಳಿ ಇರುತ್ತೆ, ಸೊ ಮಕ್ಕಳಿಗೆ ಇಲ್ಲೇ ಚಳಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ, ಇಲ್ಲಿ ಮಳೆ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೋಸ್ಕರ ಫುಲ್ ಕವರ್ ಆಗೋಂಥ ಬಟ್ಟೆಗಳನ್ನ ತೊಗೊಂಡಿದ್ದೀನಿ. ಈ ಥರ ಫುಲ್ಲು ಒಂದು ಸ್ವೆಟ್ ಶರ್ಟ್, ಇದು ಸ್ವೆಟ್ ಶರ್ಟ್ ಒಳಗಡೆ ಇದು ಪ್ಯಾಂಟು, ಫುಲ್ ಪ್ಯಾಂಟ್ ಇದೆ, ಈ ಥರ ಒಂದು ತೊಗೊಂಡಿದ್ದೀನಿ ಅವನಿಗೆ. ಮತ್ತು ಈ ಥರ ಒಂದು ಸೆಟ್ ಬರುತ್ತೆ ಅಲ್ಲ, ಇದು ಈ ಥರ ಪಟ್ಟಿ ಬಂದುಬಿಟ್ಟು ಬರುತ್ತಲ್ಲ, ಆ ಥರ ಒಂದು ಸೆಟ್ ಇಟ್ಕೊಂಡಿದ್ದೀನಿ.
ಇದು ಒಂದು ಸೆಟ್ ಇಟ್ಕೊಂಡಿದ್ದೀನಿ, ಮತ್ತು ಇದು ಒಂದು ಹೇಳಿದ್ನಲ್ಲ ನಾನು ಇದ್ರಲ್ಲಿ ತೊಗೊಂಡಿದ್ದು, BSCL ತೊಗೊಂಡಿದ್ದೆ ಇದನ್ನ, ಅನ್ವಿತೆಗೆ ಶಾಪಿಂಗ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಇದು BSCL ತೊಗೊಂಡಿರೋದು. ಇದ್ರ ಜೊತೆ ಇದಕ್ಕೆ ಒಂದು ಪ್ಯಾಂಟು ಸೆಟ್ಟು ರೆಡ್, ನಾನೇ ಸೆಟ್ ಮಾಡ್ಕೊಂಡಿದ್ದೀನಿ. ಸೆಟ್ ಏನು ವಿತ್ ಸೆಟ್ ಬಂದಿಲ್ಲ, ಅದು ನಾನೇ ಸೆಟ್ ಮಾಡ್ಕೊಂಡಿರೋದು. ಸೊ ಇದು ಒಂದು ಜೊತೆ, ಇದು ಒಂದು ಜೊತೆ, ಒಟ್ಟು ಮೂರು ಜೊತೆ ಅದು ಅನ್ವಿತಿ ನಾವು. ಮತ್ತು ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದು ಒಂದು ಟಿ ಶರ್ಟು ವಿತ್ ಒಂದು ಸೇಮ್ ಆ್ಯಸ್ ಇಟ್ ಈಸ್ ಒಂದು ಪ್ಯಾಂಟು. ಇದು ಒಂದು ನಾಲ್ಕು ಜೊತೆ ಮಕ್ಕಳಿಗೆ ಒಂದು ಒಂದು ಜೊತೆ ಎರಡು ಜೊತೆ ಎಕ್ಸ್ಟ್ರಾನ ಇಟ್ಕೊಂಡಿರಿ ಎಲ್ಲಿಗಾದರೂ ಹೋಗಬೇಕು ಅಂತಿದ್ರೆ. ಯಾಕಂದರೆ ಮಕ್ಕಳು ಎಲ್ಲಿ ಒಂದು ಸರಿ ವಾಮಿಟ್ ಮಾಡ್ತವೆ, ಒಂದು ಸರಿ ಸುಸು ಎಲ್ಲ ಮಾಡಿಬಿಟ್ಟಿರ್ತವೆ, ಬಟ್ಟೆ ಎಲ್ಲ ನೆಂದರೆ ಮತ್ತೆ ಇಟ್ಕೊಂಡು ಹೋಗಿಲ್ಲ ಅಂದರೆ ಸುಮ್ಮನೆ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಇಟ್ಕೊಂಡು ಹೋದರೆ ಬೆಟರ್ ಅಂತ ಆಪ್ಷನ್ ಇಟ್ಕೊಂಡು ಹೋಗಬೇಕು. ಯಾವಾಗಲೂ ಅಷ್ಟೇ, ನಾನು ಸ್ವಲ್ಪ ಮುಂದೆ ಒಂಚೂರು ಇಟ್ಕೊಂಡು ಹೋಗಿರ್ತೀನಿ, ಒಂದು ಸ್ಟೆಪ್ ಇಟ್ಕೊಂಡು ಹೋಗಿರ್ತೀನಿ ಒಂದು ಜೊತೆ ಎರಡು ಜೊತೆ ಬಟ್ಟೆ ಅವ್ನು ಎಲ್ಲಿಗೆ ಹೋದರೂ ಅಷ್ಟೇ. ಮತ್ತು ಇದು ಒಂದು ಜೊತೆ ಇಟ್ಕೊಂಡಿದ್ದೀನಿ, ಇದು ನಾನು ನಿಮಗೆ ತೋರಿಸಿದ್ದೆ ನಾನು. ಈ ಥರ ವೈಟ್ ಕಲರ್ ಫುಲ್ ಇದು ಬರುತ್ತೆ ಈ ಥರ, ಇದು ಒಂದು ಜೊತೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸೇಮ್ ಆ್ಯಸ್ ಇಟ್ ಈಸ್ ಪ್ಯಾಂಟ್ ಎಲ್ಲ ಸೆಟ್ ಮಾಡಿ ಇಟ್ಬಿಟ್ಟಿದ್ದೀನಿ ನಾನು. ಒಟ್ಟು ನೋಡಿ ಇಲ್ಲಿ ಐದು ಜೊತೆ ಇಟ್ಕೊಂಡಿದ್ದೀನಿ ಅನ್ವಿತಿ ನಾವು ನೋಡೋಣ. ಫಸ್ಟ್ ಅನ್ವಿತಿಂದ ಇಟ್ಕೊಂಡು ಬಿಡ್ತೀನಿ. ಮತ್ತು ಅವನಿಗೆ ಒಂದು ಸ್ವೆಟರು ಮತ್ತು ಕ್ಯಾಪು ಎರಡನ್ನೂ ಮಿಸ್ ಮಾಡೋದಿಲ್ಲ ನೋಡಿ. ಇದು ಸ್ವೆಟರ್, ಒಂದು ಸ್ವೆಟರು ಮತ್ತು ಕ್ಯಾಪು ಇಟ್ಕೊಂಡು ಬಿಡ್ತೀನಿ. ಒಂದು ಇದು ಒಂದು ಸ್ವೆಟರು, ಒಂದು ಕ್ಯಾಪ್, ಎರಡು. ಅಲ್ಲಿ ಚಳಿ ಇರುತ್ತಲ್ಲ, ಸೊ ಗಾಳಿ ಎಲ್ಲ ಹೋಗುತ್ತೆ ತುಂಬ, ಅದಕ್ಕೋಸ್ಕರ ಇವೆರಡು ಇಟ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ, ಮಕ್ಳು ಫಸ್ಟ್ ಇಟ್ಕೊಂಡು ಬಿಡಿ ಎಲ್ಲಾದರೂ ಹೋಗ್ಬೇಕಂತಿದ್ರೆ. ಸೊ ಅನ್ವಿತಿಂದು ಇಷ್ಟು ಸ್ವೆಟರು ಮತ್ತು ಇದನ್ನ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಟವಲ್ಸ್ ಇಟ್ಕೊಂಡ್ಬಿಡ್ತೀನಿ. ಟವಲ್ ಬಂದುಬಿಟ್ಟು ಅನ್ವಿತ್ಗೆ ಒಂದು ವೈಟ್ ಕಲರ್ ಟವಲ್ ಇಟ್ಕೊಂಡಿದ್ದೀನಿ, ವೈಟ್ ಕಲರ್. ಅವನಿಗೊಂದು ವೈಟ್ ಕಲರ್ ಇಟ್ಕೊಂಡಿದ್ದೀನಿ. ನನಗೆ ಮತ್ತು ವರುಣ್ಗೆ ಒಂದೊಂದು ಟವಲ್ ಇಟ್ಕೊಂಡಿದ್ದೀನಿ. ನಾವು ನಮ್ಮ ಟವಲ್ ನಾವೇ ಯೂಸ್ ಮಾಡೋದು, ಒಬ್ಬರು ಯೂಸ್ ಮಾಡಿ ಟವಲ್ ನಾವು ಯೂಸ್ ಮಾಡಲ್ಲ, ಅವ್ರ ಟವಲ್ ಅವರವರೇ ಯೂಸ್ ಮಾಡ್ಕೊಳ್ತೀವಿ ನಾವು. ಸೊ ಅದಕ್ಕೋಸ್ಕರ ಮೂವರಿಗೆ ಮೂರು ಟವಲ್. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಶಾಲ್ ಟೈಪು, ನಂದು ಇದು ಬರುತ್ತಲ್ಲ ಸ್ಟೋಲು, ಸ್ಟೋಲ್ ಒಂದು ಇಟ್ಕೊಂಡಿದ್ದೀನಿ. ಯಾಕಂದರೆ ಫೀಡಿಂಗ್ ಮಾಡ್ತಾಯಿರ್ತೀನಲ್ಲ ಎಲ್ಲಾದರೂ, ಇನ್ ಕೇಸ್ ಬಸ್ ಗೀಸಲ್ಲಿ ಫೀಡಿಂಗ್ ಆಟ ಮಾಡ್ದ ಅಂದರೆ ಫೀಡಿಂಗ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಹೊಚ್ಕೊಂಡ್ಬಿಟ್ಟು ಫೀಡ್ ಮಾಡೋದಕ್ಕೆ ಇದೊಂದು ಸ್ಟೋಲ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ನಂದು, ನಾನು ಅಷ್ಟೇ ಒಂದು ಮೂರು ಜೊತೆ ಬಟ್ಟೆ ಇಟ್ಕೊಂಡಿದ್ದೀನಿ ಅಷ್ಟೇ, ಮೂರು ಜೊತೆ. ಫಸ್ಟ್ ಇದು ನಿಮಗೆ ಮೊನ್ನೆನೇ ತೋರಿಸಿದ್ದೆ ನಾನು, ಮೀಶೋದು ಪ್ಯಾಂಟು, ಮತ್ತು ಇದಕ್ಕೆ ರೆಡ್ ಕಲರು ಜುಡಿಯೋದಲ್ಲಿ ತೊಗೊಂಡಿದ್ನಲ್ಲ ಟಿ ಶರ್ಟು ಕ್ರಾಪ್ ಟಾಪು, ಅದನ್ನು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಬಂದುಬಿಟ್ಟು ಸ್ಕರ್ಟ್ ತೋರಿಸಿದ್ನಲ್ಲ ನಿಮಗೆ, ಸೈಡ್ ಕಟ್ಟು ಅದು ಸ್ಕರ್ಟು, ಅದಕ್ಕೆ ಸ್ಕರ್ಟ್ಗೆ ವಿತ್ ನಂದು ಟಾಪ್ ಇತ್ತು, ಬ್ಲ್ಯಾಕ್ ಕಲರ್ ಟಾಪ್ ಇದೆ, ಇದು ಅಷ್ಟೇ ಮ್ಯಾಕ್ಸಲ್ಲಿ ತೊಗೊಂಡಿದ್ದೆ ಇದು, ಅದನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಸೆಟ್ ನಿಮಗೆ ಅಲ್ಲಿ ವೇರ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ, ಹೇಳ್ತೀನಿ ನಾನು ಎಲ್ಲೆಲ್ಲಿ ತೊಗೊಂಡಿದ್ದು ಅಂತಂದು ನಿಮಗೆ. ಎರಡು ಜೊತೆ ಆಯಿತು. ಮತ್ತು ಇದು ಬಂದುಬಿಟ್ಟು ಒಂದು ರೆಡ್ ಕಲರ್ ಫ್ರಾಕ್ ತೊಗೊಂಡಿದ್ದೀನಿ ನೋಡಿ, ಇದು ಫುಲ್ ಫ್ರಾಕು ರೆಡ್ ಕಲರು, ಇದನ್ನು ಅಷ್ಟೇ ಅಲ್ಲಿ ವೇರ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಇದು ನಾನು ಇಲ್ಲೇ ಲೋಕಲ್ ಶಾಪಲ್ಲಿ ತೊಗೊಂಡಿರೋದು, 650 ಆಯಿತು ನನಗೆ. ಇದು ರೆಡ್ ಕಲರ್ ಟಾಪ್, ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದರೆ, ಇಲ್ಲಿ ಲೈಟ್ ಬೆಳಕಿಗೆ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ನಿಮ್ಗೆ ವೇರ್ ಮಾಡಿದಾಗ ನಾನು ತೋರಿಸ್ತೀನಿ, ತುಂಬ ಚೆನ್ನಾಗಿದೆ ಮಾತ್ರ ಇದು, ನನಗೆ ತುಂಬ ಇಷ್ಟ ಆಯಿತು, ಇಲ್ಲೇ ಲೋಕಲ್ ಶಾಪಲ್ಲಿ ತೊಗೊಂಡಿರೋದು. ಮತ್ತು ನೆಕ್ಸ್ಟ್ ಒಂದು ಬಂದುಬಿಟ್ಟು ಒಂದು ಜೀನ್ಸು ಜಾಕೆಟ್ ಇಟ್ಕೊಂಡಿದ್ದೀನಿ, ನನಗೆ ಎಲ್ಲಾದರೂ ವೇರ್ ಮಾಡೋದಕ್ಕೆ ಬರುತ್ತೆ ಅಂತ ಇಟ್ಕೊಂಡಿದ್ದೀನಿ. ಮತ್ತು ಅಲ್ಲಿ ಸ್ವಿಮ್ಮಿಂಗ್ ಫೂಲಲ್ಲೆಲ್ಲ ಆಟ ಆಡ್ತೀವಿ ನಾವು, ಸೊ ಬೇಕು ಸ್ವಿಮ್ಮಿಂಗ್ ಫೂಲಲ್ಲೆಲ್ಲ ಆಟ ಆಡೋದಕ್ಕೆ. ಮತ್ತು ಈ ಫ್ರಾಕ್ಸ್ಗೆಲ್ಲ ಇನ್ನರ್ ಇದು ಸಾರಿ ಟೈಟ್ಸ್ ತೊಗೊಂಡಿದ್ನಲ್ಲ ಮೊನ್ನೆ, ಅದನ್ನ ತೊಗೊಂಡಿದ್ದೀನಿ. ಮತ್ತು ನಿಮಗೊಂದು ವೈಟ್ ಕಲರ್ ಟಿ ಶರ್ಟ್ ತೋರಿಸಿದ್ದೆ ನಾನು ಇದರಲ್ಲಿ ಮೀಶೋದಲ್ಲಿ ತೊಗೊಂಡಿದ್ನಲ್ಲ, ಅದನ್ನೊಂದು ಇಟ್ಕೊಂಡಿದ್ದೀನಿ ಅಷ್ಟೇ. ಇದ್ರ ಜೊತೆ ಒಂದು ಶಾರ್ಟ್ಸ್ ಇಟ್ಕೊಂಡಿದ್ದೀನಿ, ನಂದೊಂದು ಶಾರ್ಟ್ಸ್ ಇದೆ,
ಸೊ ಅದೇ ಶಾರ್ಟ್ಸ್ನ ಇಟ್ಕೊಂಡಿದ್ದೀನಿ ಅಲ್ಲಿ ಸ್ವಿಮ್ಮಿಂಗ್ ಫೂಲಲ್ಲಿ ಆಟ ಆಡೋದಕ್ಕೆ ಬೇಕು. ಸೊ ಅದಕ್ಕೋಸ್ಕರ ಇಟ್ಕೊಂಡಿರೋದು ಇದು. ಇದಿಷ್ಟು ನಂದಾಯಿತು. ಮತ್ತು ಇದೊಂದಿದೆ, ಸಾರಿ, ನೈಟಿ ಒಂದು ಇಟ್ಕೊಳ್ತಾ ಇದ್ದೀನಿ, ಯಾಕಂದರೆ ಅವತ್ತು ನೈಟ್ ಫೀಡಿಂಗ್ ಗೀಡಿಂಗ್ ಮಾಡೋದಕ್ಕೆ ಬೇಕಾಗುತ್ತೆ. ಬೇರೆ ಡ್ರೆಸ್ಸಲ್ಲೆಲ್ಲ ಫೀಡಿಂಗ್ ಮಾಡೋದಕ್ಕೆ ಅಷ್ಟು ಸರಿ ಅನ್ಸೋದಿಲ್ಲ. ಸೊ ನೈಟ್ ವೇರ್ ಮಾಡೋದಕ್ಕೆ ಒಂದು ನೈಟ್ ಇಟ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿಗೆ ನಂದು ಮುಗೀತು. ಈಗ ನೆಕ್ಸ್ಟ್ ಬಂದುಬಿಟ್ಟು ವರುಣಿಂದು. ಇದೆಲ್ಲ ನೆನ್ನೆ ತೋರಿಸಿದ್ದೀನಿ ನಿಮಗೆ, ನೆನ್ನೆ ತೋರಿಸಿದ್ನಲ್ಲ, ಸೇಮ್ ಆ್ಯಸ್ ಇ ಅವೇನೇ ಇಟ್ಕೊಳ್ತಾ ಇದ್ದೀನಿ. ನಾಲ್ಕು ಜೊತೆ ವರುಣಿಗೆ, ಒಂದು ಅವರು ಎರಡು ಜೊತೆ ಅಷ್ಟೇ ಇಟ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ಒಂದು ಇಲ್ಲೇ ವೇರ್ ಮಾಡ್ತಿದ್ದಾರೆ. ನೋಡೋಣ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ಸೇಮ್ ನೆನ್ನೆ ತೊಗೊಂಡಿದ್ನಲ್ಲ, ಅವನ್ನೇ ಇದ್ದೇನು ತೋರಿಸೋದಿಲ್ಲ ನಾನು, ಹಾಗೆ ಇಟ್ಕೊಳ್ತಾ ಇದ್ದೀನಿ. ಫಸ್ಟು ಆ ಬ್ಯಾಗಲ್ಲಿ ಇಟ್ಕೊಳೋದಕ್ಕಿಂತ ಮುಂಚೆ ಇದು ಬಂದುಬಿಟ್ಟು ನಂದು ಮೇಕಪ್ ಕಿಟ್ಟೆಲ್ಲ ಇದ್ರಲ್ಲಿ ಇಟ್ಕೊಂಡಿದ್ದೀನಿ. ಏನೇನು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಏನಿಲ್ಲ, ಬರೀ ಮೇಕಪ್ ಕಿಟ್ ಅಷ್ಟೇ. ಮೇಕಪ್ ಮಾಡ್ಕೊಳೋವು ಏನೇನಿದಾವಲ್ಲ, ಸೊ ಅವನ್ನೆಲ್ಲ ಇದರಲ್ಲೇ ಇಟ್ಕೊಂಡಿದ್ದೀನಿ ಈ ಥರ. ಅಷ್ಟು ಮೇಕಪ್ ಕಿಟ್ಟೆ, ಫೌಂಡೇಶನು, ಆಮೇಲೆ ಇದು ಕಾಂಪ್ಯಾಕ್ಟು, ಆಮೇಲೆ ಲಿಪ್ಸ್ಟಿಕ್ಕು, ಆಮೇಲೆ ಕನ್ಸೀಲರು, ಆಮೇಲೆ ಐಲೈನರು, ಮಸ್ಕರ ಎಲ್ಲ ಇದರಲ್ಲೇ ಇಟ್ಕೊಂಡಿದ್ದೀನಿ. ಈ ಥರ ಒಂದು ಪ್ಯಾಕ್ ಇದು ಮೇಕಪ್ ಕಿಟ್ ಇದೆ ನಂದು. ಸೊ ಅದರಲ್ಲೇ ಇಟ್ಕೊಂಡಿದ್ದೀನಿ ಇದನ್ನು. ಲೇಡೀಸ್ಗಿದೆಲ್ಲ ಬೇಕೇ ಬೇಕು. ಸೊ ಇದನ್ನಂತೂ ಮರೆಯೋದೆ ಇಲ್ಲ ಯಾರಾದರೂ ಅಷ್ಟೇ, ಅದನ್ನು ನಾನು ಅಷ್ಟೇ ಮರೆಯದಂಗೆ ಹಿಡ್ಕೊಂಡಿದ್ದೀನಿ ಈ ಥರ ಒಂದು ಬಾಕ್ಸಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಮತ್ತು ಅದ್ರ ಜೊತೆ ನಾನೊಂದು ಹ್ಯಾಟ್, ನಂದೊಂದು ಕ್ಯಾಪು ಮತ್ತು ಒಂದು ಹ್ಯಾಟು ನಂದು. ಇದನ್ನು ಇಲ್ಲೇ ತೊಗೊಂಡಿದ್ದೆ, ನಿಮಗೆ ತೋರಿಸಿದ್ದೆ, ಕ್ರಾಫ್ಟಲ್ಲಿ ತೊಗೊಂಡಿದ್ನಲ್ಲ ಅದು. ಇದು ಇವೆರಡು ನನಗೆ ಇಟ್ಕೊಂಡಿದ್ದೀನಿ. ಮತ್ತು ಅನ್ವಿತ್ತಿಗೆ ಒಂದು ಮೂರು ಜೊತೆ ಸಾಕ್ಸ್ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಶೂಸು, ನಿಮಗೆ ನೆನ್ನೆ ತೋರಿಸಿದ್ನಲ್ಲ ಅದೇ ಶೂಸು. ಮತ್ತು ನೆನ್ಪು ಮಾಡ್ಕೊಂಡು ಮತ್ತೆ ಹೇಳ್ತೀನಿ. ಈಗ ಫಸ್ಟು ಈ ಬ್ಯಾಗಿಗೆ ಹೋಗೋದಕ್ಕಿಂತ ಮುಂಚೆ, ಈ ಕ್ಯಾರಿ ಬ್ಯಾಗಿಗೆ ಹೋಗೋದಕ್ಕಿಂತ ಮುಂಚೆ ಬಾತ್ರೂಮ್ ಕಿಟ್ಟು ಮತ್ತು ಇನ್ನು ಏನೇನು ನೆಸೆಸರಿ ಇದೆ ಅದನ್ನೆಲ್ಲ ಹಿಡ್ಕೊಂಡು ಬಿಡ್ತೀನಿ. ಅದಕ್ಕೆ ಏನೇನು ಹಿಡ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನಾನು. ಇದು ಬಂದುಬಿಟ್ಟು ಒಂದು ಪೌಡರ್ ಇಟ್ಕೊಳ್ತಾ ಇದ್ದೀನಿ ನನಗೆ ಎಳ್ಳೆದು, ಮತ್ತು ಅನ್ವಿತಿನೊಂದು ಲೋಷನ್, ಬಾಡಿ ಲೋಷನ್. ತು ಬಾಟ್ಲು ಕೊಡಬೇಕು, ಕೊಡ್ತೀನಿ ಒಂಚೂರು. ಮತ್ತು ಅನ್ವಿತಿನೊಂದು ಲೋಷನ್, ಬಾಡಿ ಲೋಷನ್ ಇಟ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಒಂದು ಪೌಡರು ಜಾನ್ಸನ್ಸ್ ಬೇಬಿದು, ನಾನು ಅವನಿಗೆಲ್ಲ ಜಾನ್ಸನ್ಸೇ ಯೂಸ್ ಮಾಡೋದು. ಮತ್ತು ಇದಿಷ್ಟು ಅವನದು. ಮತ್ತು ನಂದಿದು ಪರ್ಫ್ಯೂಮು ಡೆನ್ವರ್ದು, ನಂದು ಮತ್ತು ವರುಣ್ ಇಬ್ಬರದು. ಮತ್ತು ಅವನಿಗೆ ಒಂದು ಇದು ಪ್ಯಾಕೇ ತೊಗೊಂಡ್ಬಿಟ್ಟಿದ್ದೀನಿ. ಇದು 99 ರುಪೀಸ್ ಬರುತ್ತಲ್ಲ ಡೈಪರ್ದು, ಅದು ತೊಗೊಂಡಿದ್ದು. ಪೊಕೋ ಪ್ಯಾಕ್ಸ್, ಮಮ್ಮಿ ಪೊಕೋ ಪ್ಯಾಕ್ಸ್ ತೊಗೊಂಡಿದ್ದೀನಿ. ಇದನ್ನೇ ಯೂಸ್ ಮಾಡೋದು ನಾನು, ಅವನಿಗೆ ಯಾವಾಗಲೂ ಅಷ್ಟೇ, ಬೇರೆ ಯಾವುದು ಯೂಸ್ ಮಾಡೋಲ್ಲ. ಮಮ್ಮಿ ಪೊಕೋ ಪ್ಯಾಕ್ಸೇ ಯೂಸ್ ಮಾಡೋದು, ಬೇರೆದು ಯೂಸ್ ಮಾಡಿದ್ರೆ ಅವನಿಗೆ ರ್ಯಾಷಸ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಇದನ್ನೇ ಯೂಸ್ ಮಾಡೋದು ನಾನು. ಮತ್ತು ಬಾತ್ರೂಮ್ ಕಿಟ್ ಅಂದರೆ ಗೊತ್ತೇ ಇರುತ್ತೆ, ಪೇಸ್ಟು ಮತ್ತು ಪೇಸ್ಟು ಮತ್ತು ಬ್ರಷ್ಷು. ಮತ್ತು ಅನ್ವಿತಿಗೊಂದು ಸಣ್ಣದು ಸೋಪು, ನಂಗೊಂದು ಸೋಪ್ ತೊಗೋಬೇಕು, ಇನ್ನೂ ತೊಗೊಂಡಿಲ್ಲ, ತೊಗೋಬೇಕು ಅದನ್ನೊಂದು. ಇದಿಷ್ಟು ಬಾತ್ರೂಮ್ ಕಿಟ್ಸು. ಮತ್ತು ನನಗೆ ಇಯರಿಂಗ್ಸು ಅವೆಲ್ಲ ಈ ಥರ ಒಂದು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇಯರಿಂಗ್ಸ್ ಸೆಟ್ ಎಲ್ಲ ಈ ಥರ ಮ್ಯಾಚಿಂಗ್ ಏನು ಹಾಕ್ಕೊಳ್ತೀನಲ್ಲ ನಾನು, ಎಲ್ಲ ಈ ಥರ ಹಾಕ್ಕೊಂಡಿದ್ದೀನಿ. ಮತ್ತು ಕ್ಲಿಪ್ಸ್ ಎಲ್ಲ ಈ ಥರ ಒಂದು ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ, ಇದನ್ನು ಇದರಲ್ಲಿ ಇಟ್ಕೊಂಡ್ಬಿಡ್ತೀನಿ. ಏನೇನು ಬೇಕು ಎಲ್ಲ ಒಂದ್ಸರಿ ನೆನ್ಪು ಮಾಡ್ಕೊ, ಇಟ್ಕೊಂಡ್ಮೇಲೆ ಇನ್ನೊಂದು ಸರಿ ನೆನ್ಪು ಮಾಡ್ಕೊಳ್ಳಿ, ಏನಾದರೂ ಮರ್ತಿದ್ರೆ ಮತ್ತೆ ಇಟ್ಕೋಬೋದು. ಮತ್ತು ಇದು ಮೇನ್ ಇಂಪಾರ್ಟೆಂಟ್, ವ್ಯಾಲೆಟು, ಇದನ್ನು ಮರಿಬೇಡಿ, ಇದನ್ನು ಇಟ್ಕೊಳ್ಳೇಬೇಕು. ಕ್ಯಾಶ್ ಬೇಕೇ ಬೇಕಲ್ವಾ, ಎಲ್ಲಾದರೂ ಹೋದರೆ ಕ್ಯಾಶ್ ಆಗಲಿ ಕಾರ್ಡ್ ಆಗಲಿ ವ್ಯಾಲೆಟಲ್ಲಿ ಅಲ್ವಾ ಇಟ್ಕೊಳ್ಳೋದು. ಸೊ ವ್ಯಾಲೆಟ್ ಮಾತ್ರ ಮರಿಬೇಡಿ. ಮತ್ತು ಇದು ಬಂದುಬಿಟ್ಟು ಅನ್ವಿತಿನೊಂದು ನ್ಯಾಪ್ಕಿನ್ನು, ಇದನ್ನು ಆ ಬ್ಯಾಗಲ್ಲಿ ಇಟ್ಕೊಳ್ತೀನಿ. ಏನೇನು ಯಾವುದ್ರಲ್ಲಿ ಇಟ್ಕೊತೀನಿ ಅಂತ ಗೊತ್ತಿಲ್ಲ ಇನ್ನು, ಲಾಸ್ಟಲ್ಲಿ ಡಿಸೈಡ್ ಮಾಡಿಬಿಟ್ಟು ಇಟ್ಕೊಳ್ತೀನಿ. ಮತ್ತು ಇದು ಅಷ್ಟೇ, ಒಂದು ಫ್ಲಾಸ್ಕ್ ತೊಗೊಂಡಿದ್ದೆ ಅನ್ವಿತಿಗೆ, BSCL ತೊಗೊಂಡಿದ್ದು, 150 ಇದು ಫ್ಲಾಸ್ಕು. ಹಾಲು ಹಾಕ್ಕೊಂಡು ಒಂದು 2-3 ಅವರ್ಸ್ ಬರುತ್ತೆ, ಸೊ ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಮತ್ತು ಬಿಸ್ಕೆಟ್ ಪಾರ್ಲೆಜಿ, ಅವನು ಪಾರ್ಲೆಜಿ ತಿಂತಾನೆ, ಅವನಿಗೆ ಪಾರ್ಲೆಜಿ ಬಿಸ್ಕೆಟ್ ತೊಗೊಂಡಿದ್ದೀನಿ. ಮತ್ತು ಇನ್ನೂ ಬೇರೆ ಓರಿಯೋ ಅವೆಲ್ಲ ತೊಗೋಬೇಕು, ನಾಳೆ ಬೆಳಗ್ಗೆ ತೊಗೊತೀನಿ, ಹೋಗ್ತಾನೆ ಅಂದಿವೆ. ಮತ್ತು ಇದು ಒಂದು ವಾಟರ್ ಬಾಟಲ್ಲು, ಹಾಲು ಕುಡಿತಾನೆ ಮತ್ತು ನೀರು ಕುಡಿತಾನೆ ಇದರಲ್ಲಿ, ಇದು ಒಂದು ಮಿಸ್ ಮಾಡೋಂಗಿಲ್ಲ.
ಇದು ಇಂಪಾರ್ಟೆಂಟ್ ಅವನಿಗೆ ತುಂಬ. ಇದನ್ನೊಂದು ಇಟ್ಕೊಳ್ತಾ ಇದ್ದೀನಿ ಮತ್ತು ಎಲ್ಲ ಇಟ್ಕೊಂಡಿದ್ದೀನಿ. ಇದೊಂದು ಕೂಂಬ್, ಲಾಸ್ಟಲ್ಲಿ ಕೂಂಬ್ ಒಂದು ಮರ್ತಿದ್ದೀನಿ, ಕೂಂಬ್ ಒಂದಷ್ಟೇ. ಇಲ್ಲಿಗೆ ಎಲ್ಲ ಇಟ್ಕೊಂಡಂಗೆ ಆಗುತ್ತೆ. ಮತ್ತು ಲಾಸ್ಟಲ್ಲಿ ನನ್ನ ಗಾಗಲ್ಸ್, ಗಾಗಲ್ ಒಂದು, ಇದೊಂದು ಮತ್ತು ಇದು ಒಂದು ಇಟ್ಕೊಳ್ತಾ ಇದ್ದೀನಿ. ಇದು ಈ ಥರ ಮನೆ ಇದ್ರಲ್ಲಿ ತೊಗೊಂಡಿದ್ದೆ, ನಾನು ತೋರಿಸ್ತೀನಿ. ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ. ಈ ಥರ ಒಂದು ಗಾಗಲ್ ತೊಗೊಂಡಿದ್ದೆ. ಇದನ್ನು ಮತ್ತು ಇದನ್ನು ಎರಡು ಇಟ್ಕೊಳ್ತಾ ಇದ್ದೀನಿ. ಹೇಗೆ ಕಾಣ್ತಾ ಇದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಷ್ಟೇ. ಮತ್ತು ಇನ್ನೊಂದು ಇಂಪಾರ್ಟೆಂಟು, ಇದನ್ನು ಮಾತ್ರ ಜೀವನದಲ್ಲಿ ಯಾವತ್ತೂ ಮರೆಯೋಕ್ಕೆ ಹೋಗಬೇಡಿ. ಎಲ್ಲಿಗಾದರೂ ಹೋದರೆ ಯಾವುದಂತ ತೋರಿಸ್ತೀನಿ ರೀ. ನಿಮ್ಮ ಲೈಫಲ್ಲೇ ಮರಿಬಿಡ್ರಿ, ಇದನ್ನೇನಾದರೂ ಮರ್ತೋದ್ರಿ ಅಂದರೆ ಮತ್ತು ನಿಮಗೆ ಭಾಳ ತೊಂದರೆ ಆಗೋದು. ಯಾವುದು ಅಂತೀರಾ? ಅದೇ ಒಂದು ಪ್ಯಾರಾಸಿಟಮಲ್, ಒಂದು ಟಾನಿಕ್ಕು, ಸಿರಪ್ಪು. ಇದನ್ನು ಯಾವುದೇ ಕಾರಣಕ್ಕೂ ಮರ್ತೋಗ್ಬೇಡ್ರಿ, ಯಾಕಂದರೆ ಇನ್ ಕೇಸ್ ಸ್ವಲ್ಪ ಏನಾದರೂ ಶೀತ ಆದರೂ ಕೆಮ್ಮಾದರೂ ಏನಾದರೂ ಆದರೆ ಇಮಿಡಿಯೇಟ್ ಹಾಕ್ಬಿಡಿ ಸ್ವಲ್ಪ ಇದ್ದಂಗೆ. ಮತ್ತು ಜಾಸ್ತಿ ಆದರೆ ಸುಮ್ಮನೆ ಹುಡುಗರು ಕಿರಿಕಿರಿ ಮಾಡ್ತವೆ, ಬೇರೆ ಊರಿಗೆ ಹೋಗಿರ್ತೀವಲ್ಲ, ಸುಮ್ಮನೆ ಅಲ್ಲೆಲ್ಲ ಹಾಸ್ಪಿಟಲ್ಗೆ ಹೋಗೋಕ್ಕೆ ಸಮಸ್ಯೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಯಾವಾಗಲೂ ಕ್ಯಾರಿ ಮಾಡಿ ನಿಮ್ಮಲ್ಲಿ, ಎಲ್ಲೋದರೂ ಅಷ್ಟೇ ಸಿರಪ್ನ ಕ್ಯಾರಿ ಮಾಡಿ ನಿಮ್ಮ ಬ್ಯಾಗಲ್ಲಿ, ಮಕ್ಕಳಿದ್ದರೆ. ಮತ್ತು ಇದೊಂದು ಗ್ರೈಪ್ ವಾಟರ್ ತೊಗೊಂಡೋಗ್ತಾ ಇದ್ದೀನಿ, ಇನ್ ಕೇಸ್ ಏನಾದರೂ ಅವನಿಗೆ ಹೊಟ್ಟೆಗಿಟ್ಟೆ ನೋವು ಬಂತು ಅಂದರೆ, ಮೋಷನ್ ಏನಾದರೂ ಪ್ರಾಬ್ಲಮ್ ಆದರೆ ನಾನು ಹಾಕ್ತೀನಿ. ಡೈಲಿ ಹಾಕೋದಿಲ್ಲ ಇದನ್ನ ನಾನು ಅವನಿಗೆ, ಎಲ್ಲಾದರೂ ಹೋದಾಗ ತೊಗೊಂಡೋಗ್ತೀನಿ, ಕ್ಯಾರಿ ಮಾಡ್ತೀನಿ ಅಷ್ಟೇ. ಪ್ಯಾರಾಸಿಟಮಲ್ಲು ಮತ್ತು ಗ್ರೈಪ್ ವಾಟರ್ ತೊಗೊಂಡೋಗ್ತಾ ಇದ್ದೀನಿ. ಮತ್ತು ಡೈಪರ್ ಕ್ರೀಮು, ಡೈಪರ್ ಕ್ರೀಮ್ ಅಷ್ಟೇ. ಇದನ್ನು ಮರಿಬೇಡಿ ತೊಗೊಂಡೋಗಿ, ಯಾಕಂದರೆ ಡೈಪರ್ ಯೂಸ್ ಮಾಡ್ತಿದ್ದೀವಲ್ಲ ಅದಕ್ಕೋಸ್ಕರ. ಪ್ಯಾರಾಸಿಟಮಲ್ ಒಂದು ಇಟ್ಕೊಂಡ್ರೆ ಸಾಕಾಗುತ್ತೆ, ಯಾಕಂದರೆ ಕೆಮ್ಮು, ಶೀತ, ನೆಗಡಿ, ಜ್ವರ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು ಪ್ಯಾರಾಸಿಟಮಲ್ಲು. ಸೊ ಇದೊಂದೇ ಇಟ್ಕೊಂಡು ಹೋಗ್ತಾ ಇದ್ದೀನಿ ನಾನು, ಒನ್ ಡೇ ಅಲ್ವಾ, ಅದಕ್ಕೋಸ್ಕರ ಇದೊಂದು ಇಟ್ಕೊಂಡು ಹೋಗ್ತಾ ಇದ್ದೀನಿ. ಇದನ್ನು ಮಾತ್ರ ಯಾರೂ ಮರೆಯೋದಕ್ಕೆ ಹೋಗಬೇಡಿ ಮಕ್ಕಳಿರೋರು, ಇಲ್ಲಾಂದರೆ ತುಂಬ ಕಷ್ಟ ಕೊಡ್ತಾರೆ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ನೆಮ್ಮದಿಯಾಗಿರೋದಕ್ಕೆ ಕೊಡೋದಿಲ್ಲ. ಅಷ್ಟೇ, ಇಲ್ಲಿಗೆ ಇಷ್ಟು ಇಟ್ಕೊಂಡಿದ್ದೀನಿ, ಎಲ್ಲ ಇಟ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಏನಾದರೂ ಮಿಸ್ ಆಗಿದ್ದರೆ ನಾನು ಆಮೇಲೆ ಲಾಸ್ಟಲ್ಲಿ ಇಟ್ಕೊಳ್ತೀನಿ. ಈ ಬ್ಯಾಗಲ್ಲಿ, ಈ ಕ್ಯಾರಿ ಬ್ಯಾಗ್ ಬಂದುಬಿಟ್ಟು ಅವನು ವಾಟರ್ ಬಾಟಲು ಮತ್ತು ಫ್ಲಾಸ್ಕು, ಮತ್ತು ಎರಡು ವಾಟರ್ ಬಾಟಲ್ ತೊಗೊಳ್ತಾ ಇದ್ದೀನಿ ನಾನು. ಎರಡು ಬಾಟಲ್ ಇದೆ ಅಲ್ಲ, ಅದು ವಾಟರ್ ಬಾಟಲ್ ತೊಗೊಳ್ತಾ ಇದ್ದೀನಿ ನಾನು. ಅದು ಎರಡು ಬಾಟಲು ತುಂಬಿ ಇಟ್ಕೊಳ್ತಾ ಇದ್ದೀನಿ ನೀರು. ಮತ್ತು ನೀರು ಏನಾದರೂ ಚೇಂಜ್ ಆದರೆ ಶೀತ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನನಗೆಲ್ಲ ಅನ್ವಿತ್ಗೋಸ್ಕರ ಇಟ್ಕೊಳ್ತಾ ಇದ್ದೀನಿ. ಅಷ್ಟೇ, ಇಲ್ಲಿಗೆ ಎಲ್ಲ ನನ್ನ ಬ್ಯಾಗ್ ಪ್ಯಾಕಿಂಗು ಮುಗೀತು ಅಷ್ಟೇ. ಮತ್ತೇನಾದರೂ ಮಿಸ್ ಆಗಿದ್ದರೆ ಅಷ್ಟೇ ಫ್ರೆಂಡ್ಸ್, ಇಷ್ಟನ್ನ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀನಿ. ಮತ್ತು ಶೂಸ್ ಎಲ್ಲ ನಾನು ತೋರಿಸಿದ್ನಲ್ಲ ಅದನ್ನ ಹಾಕೊಂಡೇ ಹೋಗ್ತಾಯಿದ್ವಿ, ಯಾಕಂದರೆ ಬ್ಯಾಗ್ ತುಂಬ ತುಂಬಿಬಿಟ್ಟಿದೆ ಆಲ್ರೆಡಿ. ಅದನ್ನ ಇಟ್ಕೊಳ್ಳೋಷ್ಟು ಬ್ಯಾಗು ಇಲ್ಲ, ತುಂಬ ತುಂಬಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇಲ್ಲಿಂದನೇ ಹಾಕೊಂಡು ಹೋಗ್ತಾಯಿದ್ದೀವಿ. ನಾನು ಇಲ್ಲಿಗೆ ಬ್ಲಾಗ್ ಮುಗಿಸ್ತಾ ಇದ್ದೀನಿ, ಮತ್ತು ನಾಳೆ ಬ್ಲಾಗಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದು ತೋರಿಸ್ತೀನಿ. ಮತ್ತು ಇನ್ನೊಂದು ಏನು ಅಂತಂದರೆ ವಿಶೇಷ, ನಿಮಗೆ 99 ವಿಡಿಯೋ ಬರುತ್ತೆ ಈಗ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಟ್ರಿಪ್ ಹೋಗ್ತಾ ಇದ್ದೀನಲ್ಲ, ಅದು 100 ವಿಡಿಯೋ ನಿಮಗೆ, 100ನೇ ವಿಡಿಯೋ. ಸೊ ಅದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ, ಯಾಕಂದರೆ ಟ್ರಿಪ್ ಹೋಗ್ತಾ ಇದ್ದೀನಲ್ವ, ಅದಕ್ಕೋಸ್ಕರನೇ 100ನೇ ವಿಡಿಯೋನೇ ಹಾಕ್ಬೇಕು ಅನ್ನೋದಕ್ಕೋಸ್ಕರನೇ ಟ್ರಿಪ್ ಹೋಗ್ತಾ ಇದ್ದೀನಿ. ನೋಡಿ, ಎಂಜಾಯ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ಕೊಳ್ಳದೆ ಇರಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿಗೆ ಪ್ಯಾಕಿಂಗ್ ಎಲ್ಲ ಮುಗೀತು, ನಾನು ಪ್ಯಾಕಿಂಗ್ ವ್ಲಾಗ್ ಇಷ್ಟ ಆಗಿದೆ ಅನ್ಕೊತೀನಿ, ಏನಾದರೂ ಮರ್ತಿದ್ರೆ ನೆನಪು ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಅಷ್ಟೇ, ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ನಾಳೆ ವ್ಲಾಗಲ್ಲಿ ನಿಮಗೆ ಟ್ರಿಪ್ ವ್ಲಾಗಲ್ಲಿ ಸಿಗ್ತೀನಿ. ಸ್ಟಾರ್ಟ್ ಇಲ್ಲಿಂದ ಹೊರಡ್ತಾನೆ, ನಿಮಗೆ ವ್ಲಾಗ್ ಮಾಡ್ತೀನಿ ನಾನು. ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾರ್ಯಾರು ಹೋಗ್ತಾ ಇದ್ದೀವಿ, ಮತ್ತು ಎಲ್ಲ ನಿಮಗೆ ಡೀಟೇಲ್ ನಾನು ಹೇಳ್ತೀನಿ ಪ್ರತಿಯೊಂದೂ ನೆಕ್ಸ್ಟ್ ವ್ಲಾಗಲ್ಲಿ. ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ, ನೆಕ್ಸ್ಟ್ ವ್ಲಾಗಿಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.